हाय फ्रेंड्स, वेलकम टू मई चानल। फ्रेंड्स, नानिवत्तु पास्ता रेसिपी ना मारता इदिनी। नानिलु ओंदु कैप्सिकम, एरडु इरुल्ली, स्वल्प स्प्रिंग आनियन मत्ते स्वल्प कोत्तंबरी सोप्पन्नु कट माडि इट्कोंडिदिनी। ओंदु टोमेटो हण्णु, आमेले अर्ध इंचु गात्रद्दु शुंठिन जज्जि इट्कोंडिदिनी। ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಅನ್ನು ತಗೊಂಡಿದ್ದೀನಿ। ಆಮೇಲೆ ಅಚ್ಚಕಾರದ ಪುಡಿ, ಆಮೇಲೆ ಇಲ್ಲಿ ನಾನು ಪಾಸ್ತಾ ತಗೊಂಡಿದ್ದೀನಿ। ಪಾಸ್ತಾ ಯಾವ ಬ್ರ್ಯಾಂಡ್ ಇದು ಕೂಡ ಆಗುತ್ತೆ, ನೀವು ಯಾವ ಬ್ರ್ಯಾಂಡ್ ಇದು ಕೂಡ ತಗೋಬಹುದು। ನೆಕ್ಸ್ಟ್ ಮಸಾಲೆ, ಪಾಸ್ತಾ ಮಸಾಲ ಅಂತನೇ ಸಿಗುತ್ತೆ, ಇದು ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು, ಆದ್ರೆ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ। ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಅವಾಗಲೇ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನೋಡಿ। ಇವಾಗ ನೀರು ಕುದಿತಾ ಇದೆ, ನೀರು ಕುದಿವಾಗ ನಾವು ಪಾಸ್ತಾನ ಹಾಕೋಬೇಕು, ಅದಕ್ಕಿಂತ ಮುಂಚೆ ಹಾಕೊಳ್ಳೇಬಾರದು, ನೀರು ಕುದಿತಿದೆ ಅನ್ನುವಾಗ ನಾವು ಪಾಸ್ತಾನ ಹಾಕಬೇಕು। ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಕೂಡ ನಾವು ಈ ಬಿಸಿ ನೀರಿನಲ್ಲಿಯೇ ಪಾಸ್ತಾನ ಬೇಯಿಸ್ಕೊಳ್ಬೇಕು। ಇವಾಗಲೇ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಹಾಕೋಬೇಕು। ಜಾಸ್ತಿ ಪಾಸ್ತಾನ ಬೇಯಿಸ್ಕೊಳ್ಬಾರ್ದು ಬಿಸಿ ನೀರಿನಲ್ಲಿ, ಒಂದು 3/4% ಬೆಂದಿದೆ ಅನ್ನುವಾಗಲೇ ನಾವು ತೆಗಿಬೇಕು। ಯಾಕಂತೇಳಿದರೆ ನೀರಿನಿಂದ ಹೊರಗೆ ತೆಗೆದ ಮೇಲೆ ಅದು ಮತ್ತೆ ಪುನಃ ಜಾಸ್ತಿ ಅದರಲ್ಲಿ ಬೇಯುತ್ತೆ, ಸೊ ಅದಕ್ಕೋಸ್ಕರ ನಾವು 3/4% ಬೆಂದಿದೆ ಅನ್ನುವಾಗಲೇ ಅದನ್ನು ತೆಗಿಬೇಕು। ನಾನು ಪಾಸ್ತಾನ ಬೆಳಗ್ಗಿನ ತಿಂಡಿಗೆ ಮಾಡ್ತಾ ಇದ್ದೀನಿ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ, ಆಮೇಲೆ ಸಂಜೆ ಕೂಡ ನಾವು ಪಾಸ್ತಾನ ಮಾಡಿಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ಈ ರೆಸಿಪಿನ ಮಾಡಿಕೊಂಡು ತಿಂತಾರೆ। ನಾವು ಆವಾಗವಾಗ ನೋಡ್ತಾ ಇರಬೇಕು ಬೆಂದಿದೆಯಾ ಅಂತೇಳಿ, ಇಲ್ಲಾಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ। ಇವಾಗ ನೋಡಿ 3/4% ಇದು ಬೆಂದಿದೆ, ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು। ಇವಾಗ ನೋಡಿ ಇದು 3/4% ಬೆಂದಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ। ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದರ ನೀರನ್ನು ತೆಗಿಬೇಕು। ಇದು ಇನ್ನೂ ಕೂಡ ನೀರಿನಿಂದ ಹೊರಗೆ ತೆಗೆದ್ಮೇಲೆ ಅದು ಇನ್ನೂ ಕೂಡ ಊದ್ಕೊಂಡಾಗೆ ದೊಡ್ಡದಾಗುತ್ತೆ। ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಆಲ್ ಪರ್ಸನಲೈಸ್ಡ್ ಆನ್ ಅಂತ ಬರುತ್ತೆ, ನೀವು ಆಲ್ ಅನ್ನೋದಕ್ಕೆ ಕ್ಲಿಕ್ ಮಾಡಿ, ನಾನು ಯಾವುದೇ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ಸುಲಭವಾಗಿ ನನ್ನ ವೀಡಿಯೋನ ನೋಡ್ಬೋದು। ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ನಾವು ಆಯಿಲನ್ನು ಹಾಕೋಬೇಕು ಫಸ್ಟಿಗೆ। ಎಣ್ಣೆ ಬಿಸಿಯಾದ ನಂತರ ಶುಂಠಿನ ಜಜ್ಜಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು। ಶುಂಠಿ ಜಜ್ಜಿ ಇಟ್ಕೊಂಡ್ರೂ ಆಗುತ್ತೆ, ಶುಂಠಿ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ। ಇವಾಗ ಶುಂಠಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ನನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು। ಫಸ್ಟ್ ಟೈಮ್ ಪಾಸ್ತಾ ತಿಂದಿದ್ದು ಅಂತೇಳಿದರೆ ಊರಲ್ಲಿದ್ದಾಗ ಹಸ್ಬೆಂಡ್ ಪಾಸ್ತಾ ರೆಸಿಪಿನ ಮಾಡಿದರು, ಸೊ ಆವಾಗಲೂ ತುಂಬ ಟೇಸ್ಟಿಯಾಗಿತ್ತು। 7-8 ಜನ ಇರ್ತೀವಲ್ವ, ಹಾಗಾಗಿ ತುಂಬ ಮಾಡಬೇಕಾಗುತ್ತೆ ಪಾಸ್ತಾ, ಹಾಗಾಗಿ ಹಸ್ಬೆಂಡ್ ಮಾಡಿದರು। ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾನು ಪಾಸ್ತಾನ ಮಾಡ್ತಾ ಇರೋದು ಬೆಂಗಳೂರಲ್ಲಿ, ಅಲ್ಲಿ ಒಂದ್ಸಲ ತಿಂದಿದ್ವಿ, ಇದು 2ನೇ ಸಲ ಮಾಡಿಕೊಂಡು ತಿಂತಾ ಇರೋದು। ಇವಾಗ ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು। ಪಾಸ್ತಾನ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ನನಗೂ ಗೊತ್ತಿರಲಿಲ್ಲ, ನಾನು ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ತಿಂದಾಗಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಇನ್ನೂ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ। ನನ್ನ ಹಸ್ಬೆಂಡಿಗೂ ಕೂಡ ಎಲ್ಲ ಅಡುಗೆ ಕೂಡ ಬರುತ್ತೆ, ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ನನಗಿಂತಲೂ ಚೆನ್ನಾಗಿ ಅವರು ಅಡುಗೆ ಮಾಡ್ತಾರೆ। ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕನ್ನು ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ। ಇವಾಗ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದ ನಂತರ ನಾವು ಇವಾಗ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು।
ಆದರೆ ಅವರಿಗೆ ಅಡುಗೆ ಮಾಡೋಕ್ಕೆ ಟೈಮೇ ಸಿಗಲ್ಲ, ಫುಲ್ ಬಿಸಿ ಇರ್ತಾರೆ. ಸಂಡೇನೂ ಕೂಡ ಅವರಿಗೆ ಕೆಲಸ ಇರುತ್ತೆ. ಸಂಡೇ ಸಂಜೆ ಸ್ವಲ್ಪ ಫ್ರೀ ಆಗಿರ್ತಾರೆ, ಆವಾಗ ನನಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ನು ಹಬ್ಬ ಹರಿದಿನೆಲ್ಲ ಬಂದಾಗ ಅವರೇ ಅಡುಗೆ ಮಾಡ್ತಾರೆ. ಆಮೇಲೆ ನನಗೆ ಹುಷಾರಿಲ್ಲ, ತುಂಬ ನನಗೆ ಹುಷಾರಿಲ್ಲ ಅಂದಾಗ ಅವರು ಕಂಪ್ನಿಗೆ ರಜೆ ಮಾಡಿ ಅವರೇ ಅಡುಗೆ ಎಲ್ಲ ಮಾಡ್ತಾರೆ. ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ತುಂಬ ನನಗೆ ಹುಷಾರಿಲ್ಲ, ನಂಗೆ ಆಗ್ತಾ ಇಲ್ಲ ಅಂದಾಗ ಅವರೇ ಅಡುಗೆ ಮಾಡ್ತಾರೆ. ನನಗೆ ಏನು ಅನಿಸುತ್ತೆ ಅಂತ ಹೇಳಿದರೆ, ನಿಜವಾಗ್ಲೂ ಹೇಳ್ತೀನಿ ನಾನು, ನನ್ನ ಹಸ್ಬೆಂಡ್ ನನಗೆ ನಿಜವಾಗ್ಲೂ ನನಗೆ ಗ್ರೇಟ್ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಎಲ್ಲ ಗಂಡಸರು ಕೂಡ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಕೆಲವರು ಮಾತ್ರ ಅಡುಗೆ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ ಹೇಳಿದರೆ, ಅವರಿಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ಅವರು ಸುಧಾರಿಸ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ ಅಷ್ಟೇ. ಇವಾಗ ಅಚ್ಕಾರದ ಪುಡಿನ ಹಾಕೋಬೇಕು. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು ನಾನು ಹಾಕೊಳ್ತಾ ಇರೋದು. ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ಖಾರಕ್ಕೆ, ಆದರೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ ಫ್ರೈ ಆದ ನಂತರ ನಾವು ಟೊಮೆಟೊ ಕೆಚಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಆವಾಗಲೇ ಪಾಸ್ತಾಗೆ ನಾವು ಬಿಸಿ ನೀರಿಗೆ ಉಪ್ಪನ್ನು ಹಾಕ್ಕೊಂಡಿದ್ವಿ, ಇವಾಗ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಇವಾಗ ಮಸಾಲ ಪಾಸ್ತಾ ಇದೆಯಲ್ವಾ, ಅದನ್ನು ಇವಾಗ ಹಾಕ್ಕೊಂಡು ಕೊನೆಯಲ್ಲಿ ಅದನ್ನು ಹಾಕ್ಕೋಬೇಕು. ಕೊನೆಯಲ್ಲಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ಪಾಸ್ತಾ ಪೌಡರ್ ಹಾಕೋದ್ರಿಂದ ಇನ್ನೂ ಕೂಡ ಟೇಸ್ಟಿಯಾಗಿ ಪಾಸ್ತಾ ಆಗುತ್ತೆ. ಸೊ ಹಾಗಾಗಿ ಮಸಾಲ ಪಾಸ್ತಾ ಹುಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಡ್ರೈ ಡ್ರೈ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಆವಾಗಲೇ ಪಾಸ್ತಾನ ನಾವು ಬೇಯಿಸಿ ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಇವಾಗ ಅಂತೇಳಿ. ಅದು ನೀರಿನಿಂದ ತೆಗೆದ ಮೇಲೆ ಇನ್ನೂ ಕೂಡ ಜಾಸ್ತಿ ಅದು ಊದ್ಕೊಳ್ಳುತ್ತೆ. ಇವಾಗ ನಾವು ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾಕೆ ಸ್ವಲ್ಪ ತೆಗೆದಿಟ್ಟೆ ಅಂತೇಳಿದರೆ, ಎಲ್ಲವನ್ನು ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಇದಾದ ನಂತರ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ಪಾಸ್ತಾಗೆ ಹತ್ಕೋಬೇಕು, ಆ ಥರ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾ ರೆಸಿಪಿ, ಸ್ಪೈಸಿಯಾದಂತಹ ಪಾಸ್ತಾ ರೆಸಿಪಿ ರೆಡಿಯಾಯಿತು. ಪಾಸ್ತಾನ ತಣ್ಣಗಾದ ಮೇಲೆ ತಿನ್ನಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ, ಬಿಸಿ ಬಿಸಿ ತಿಂದ್ರೇ ಟೇಸ್ಟಿಯಾಗಿರುತ್ತೆ. ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರು ಕೂಡ ಆಗುತ್ತೆ, ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಬಿಸಿ ಬಿಸಿ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಬೇಗ ಮಾಡಿದ್ರೂ ಹಾಟ್ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಬಿಸಿ ಬಿಸಿ ಆಗಿರುತ್ತೆ, ತುಂಬ ತಣ್ಣಗಾದ ಮೇಲೆ ಅದು ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ.
ಓಕೆ ಫ್ರೆಂಡ್ಸ್, ಪಾಸ್ತಾ ರೆಸಿಪಿ ರೆಡಿ ಆಯಿತು. ಈ ಪಾಸ್ತಾ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಪಾಸ್ತಾ ರೆಸಿಪಿ ಮಾಡಿಲ್ವೋ ನೀವು ಕೂಡ ಒಂದ್ಸಲ ಪಾಸ್ತಾ ರೆಸಿಪಿನ ಮಾಡಿ ನೋಡಿ. ತುಂಬ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಸ್ಪೈಸಿ ಆಗಿರುತ್ತೆ. ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಬಾಯ್.